ಅಣ್ಣ ಮತ್ತು ಸಹಚರನ ವಿಚಾರಣೆ ಮಾಡಲಿಕ್ಕೆ ಅಂತೆ ಒಂದು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿದರು ಮತ್ತು ವಿಶೇಷ ಜಡ್ಜನ್ನು ನೇಮಕ ಮಾಡಿದರು. ರಾಯಣ್ಣ ಅವ್ರ ಜೊತೆ 413 ಜನ ಅರೆಸ್ಟ್ ಮಾಡ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸಮುದ್ರ ಆಚೆ ಬಿಟ್ಟು ಬಂದ್ಬಿಡೋದು. ಆ ಕಾಲಾಪಾನಿ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ. ಎಲ್ಲ ಡಾಕ್ಯುಮೆಂಟ್ರಿ ನಮ್ಮ ಸಂಗೊಳ್ಳಿ ರಾಯಣ್ಣನ ಸಹಚರು ಸುಮಾರು 3-5 ಸಾವಿರ ಜನ ಸಂಖ್ಯೆ ಇತ್ತು ಮೇಡಮ್. ಗೋದಳ್ಳಿ ಗಜವೀರ ಆಫ್ರಿಕಾದ ಮೂಲತಃ ಆಫ್ರಿಕಾದ ನಿಗ್ರು. ಆ ಗೋದಳ್ಳಿ ಗಜವೀರ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾನೆ. ಪ್ರತಿಭಟನೆ ಮಾಡಿದಾಗ ಒಬ್ಬಂಟಿಯಾಗಿ ಅವನು ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಸಂಗೊಳ್ಳಿ ರಾಯಣ್ಣ ಅವನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯನ ಕೇಳಿ ಬಂದಾಗ ಅವರು ಬ್ರಿಟಿಷರು ಅವನನ್ನು ಬಂದೂಕಿನಿಂದ ಗುಂಡು ಹರಿಸಿ ಅವನನ್ನು ಹತ್ಯೆ ಮಾಡ್ತಾರೆ. ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತು ನಾಗು ಎದೆ ನಡಗದ ಹಾಂಗೆ ನಿಂತರೋ ಏನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ ನಿನ್ನಂಥೋನ್ನ ಹ್ಯಾಂಗ ಗಲ್ಲೆಗೆ ಹಾಕುತ್ತಾರೋ ಹ್ಯಾಂಗ ಗಲ್ಲೆಗೆ ಹಾಕುತ್ತಾರೋ ಯಪ್ಪ ಕಿತ್ತೂರು ತಾಯಿ ಕತ್ತಿಚ್ಚಿಗಿದಂತ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವ. ಅಯ್ಯೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಂದಗಡದಲ್ಲಿದ್ದೀನಿ. ನಂದಗಡ ಅಂತ ಹೇಳಿದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ರಾಯಣ್ಣನವರನ್ನು ಗಲ್ಲಿಗೇರಿಸಿದ ಸ್ಥಳ. ನನ್ನಿಂದೇ ಕಾಣಿಸ್ತಾ ಇದ್ದಲ್ಲಿ ನಂದಗಡದ ಹೆಬ್ಬಾಗಿಲು, ಅಲ್ಲಿ ರಾಯಣ್ಣವರ ಸ್ಟ್ಯಾಚು ಕೂಡ ಇದೆ, ನೀವು ನೋಡ್ಬೋದು. ನಮ್ಮ ಜೊತೆ ಬಸವರಾಜ್ರು ಇದ್ದಾರೆ. ಇವರಿಲ್ದಲೇ ನಾವು ರಾಯಣ್ಣನ ಸ್ಟೋರಿ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ, ಯಾಕೆಂದರೆ ರಾಯಣ್ಣವ್ರ ಬಗ್ಗೆ ತುಂಬ ಸಂಶೋಧನೆ ಮಾಡಿ ಆಳವಾಗಿ ಅಧ್ಯಯನ ಮಾಡಿ ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ. ಹಾಗಾಗಿ ನಂದಗಡಕ್ಕೆ ಹೋಗೋಣ ಬನ್ನಿ, ಅಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆದಿದೆ ಅಂತ ಹೇಳಿದ್ದಾರೆ ಸರ್. ಹಾಗಾದರೆ ಹೋಗೋಣ. ಸರ್, ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಒಳಗಡೆ? ಒಂದು 800 ಮೀಟರ್ ಆಗುತ್ತೆ. ಒಂದು ಕಿಲೋಮೀಟರ್ ಒಳಗಡೆನೆ? ಪುತ್ತೂರಿಂದ ನಂದಗಡಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಹಾಗಾದರೆ ಒಳಗಡೆ ಹೋಗೋಣ. ನಂದಗಡಕ್ಕೆ ಎಲ್ರಿಗೂ ಸ್ವಾಗತ. ಬನ್ನಿ, ನಮ್ಮ ವೀರ ಯೋಧ ರಾಯಣ್ಣವರು ಗಲ್ಲಿಗೇರಿಸಿದ ಸ್ಥಳ ಇದು. ಅಲ್ಲೇನೆ ಹೋಗಿ ಮಾತಾಡೋಣ. ನಮಸ್ಕಾರ ರೀ, ಯಾವೂರವ್ರು ನೀವೆಲ್ಲ? ನರಗುಂದದಿಂದ ಇಲ್ಲಿಗೆ ಬಂದಿದ್ದೀರಾ? ಏನ್ ವಿಶೇಷ ಇಲ್ಲಿಗೆ ಬಂದಿರೋದು? ಕಾರ್ಯಕ್ರಮ ಅದಾವ್ರಿ. ಹಿಂದಿ ಕಾರ್ಯಕ್ರಮ ಸೋಳ ಅಂತ ಹೇಳ್ರಿ, ಭಟ್ರ ಮನ್ಯಾಗ ಇಲ್ಲಿ. ಅದಕ್ಕೆ ಬಂದು ಇಲ್ಲಿ ಇದನ್ನ ನೋಡಕ್ ಅಂತ ಬಂದಿ. ಯಾವ್ದನ್ನ ನೋಡಕ್ ಬಂದಿದ್ದೀರಾ? ರಾಯಣ್ಣನ ನೇರ ಹಾಕಿದ್ದು. ಅದು ಮ್ಯೂಸಿಯಂ ಮಾಡ್ತಾ ಇದ್ದಾರೆ, ಅದು ಸ್ವಲ್ಪ ಪ್ರೊಸೆಸಿಂಗ್ ಅಲ್ಲಿ ಇದೆ, ಅದಕ್ಕೋಸ್ಕರ ಯಾರನ್ನು ಬಿಡ್ತಾ ಇಲ್ಲ. ಫಸ್ಟ್ ಟೈಮ್ ನೋಡ್ತಾ ಇರೋದು, ನೋಡ್ಕೊ ಬರ್ತೀವಿ ನಾವು. ತುಂಬಾ ಆಲದ ಮರಗಳಿದೆ. ಇದು ಒಂದೇ ಆಲದ ಮರ ಮೇಡಮ್? ಈ ರೀತಿ ವಿಸ್ತಾರವಾಗಿ ಬೆಳೆದಿದ್ರು. ಇದೇ ಆಲದ ಮರ ಇಷ್ಟೊಂದಾಗಿ ವಿಸ್ತಾರವಾಗಿ ಬೆಳೆದಿದ್ಯಾ? ಇದರದ ವಿಶೇಷ ಆಲದ ಮರದ ವಿಶೇಷತೆ ಅಂದ್ರೆ ಮೇಡಮ್, ಅದರ ಬೀಳಲು ಅಂತೇಳಿ ಅಂತ ಅಲ್ರಿ, ಅದ್ರ ಕೊನೆಗಳು ಏನು ಬರ್ತಾವಲ್ರಿ, ಅವುಗಳಿಂದ ಹರ್ಡ್ಕೊಂಬಿಟ್ಟಿದೆ. ಅದು ಬೇರೆ ಬಿಡುತ್ತಲ್ಲ ಕೊಂಬೆಲೆಲ್ಲ. 1831 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ಮರ. ಇದು ರಾಯಣ್ಣವ್ರ ಹೆಸರಲ್ಲೇ ಗುಡಿ? ಇದು ಇಲ್ಲಿ ಸ್ಥಳೀಯರು ಮಾಡಿರತಕ್ಕಂಥ ಒಂದು ದೇವಸ್ಥಾನ ರೀ, ಇದು ಕುಟ್ಟಿಮೌಲಿ ಅಂತೇಳಿ ದೇವಸ್ಥಾನ ರೀ ಇದು. ಇಲ್ಲಿಗೆ ಬಂದಾಗ ನಾನು ತುಂಬ ಎಮೋಷ್ನಲ್ ಆಗ್ತಾ ಇದ್ದೀನಿ ಸರ್, ತುಂಬ ಬೇಜಾರಾಗ್ತಾ ಇದೆ. ನಮ್ಮ ಬ್ರಿಟಿಷರು ಒಂದು ಕ್ರೂರತ್ವ ಮೆರೆದು ಬಿಟ್ರು ಆ ಟೈಮಲ್ಲಿ. ರಾಯಣ್ಣವ್ರಿಗೆ ದೇಶ ಪ್ರೇಮಿಗೆ ದೇಶ ದ್ರೋಹ ಅಂತ ಪಟ್ಟ ಕಟ್ಟಿದ್ರು. ಆಕ್ಚುಲಿ ಆ ಮೂಮೆಂಟ್ ಹೇಗಾಯ್ತು, ಏನಾಯ್ತು ಆ ಸಿಚುಯೇಷನ್, ಆ ದಿನ ಏನಾಯ್ತು ಸರ್? ಆ ದಿನ ಅಂದರೆ 1830 ಏಪ್ರಿಲ್ 8 ಸಂಗೊಳ್ಳಿ ರಾಯಣ್ಣವರನ್ನ ಡೋರಿ ಹಳದೊಳಗೆ ಹಿಡಿದು, ಆಮೇಲೆ 1830 ಡಿಸೆಂಬರ್ 30ರವರೆಗೂ
ಅವರನ್ನು ವಿಚಾರಣೆ ಮಾಡಬೇಕಂತ ಒಂದು ಸ್ಪೆಷಲ್ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದರು. ಅವ್ರಿಗೆ ವಿಶೇಷ ನ್ಯಾಯಾಲಯ, ರಾಯಣ್ಣ ಮತ್ತು ಸಹಚರನ ವಿಚಾರಣೆ ಮಾಡಲಿಕ್ಕೆ ಅಂತೇ ಒಂದು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿದರು ಮತ್ತು ವಿಶೇಷ ಜಡ್ಜನ್ನು ನೇಮಕ ಮಾಡಿದರು. ಜೆ ವಿ ಆ್ಯಂಡರ್ಸನ್ ಅಂತೇಳಿ ಆ ಜಡ್ಜಿ ಹೆಸರು. ಅವರು ಸುದೀರ್ಘವಾಗಿ ಬ್ರಿಟಿಷ್ ಸರ್ಕಾರದ ವಾದವನ್ನು ಮತ್ತು ಈ ಬಂಡಾಯಗಾರರ ವಾದವನ್ನು ಸುಮಾರು ಏಪ್ರಿಲ್ 8ರಿಂದ ಡಿಸೆಂಬರ್ 30ರವರೆಗೂ ವಿಚಾರಣೆ ಮಾಡಿದರು ಮೇಡಮ್. ಅಂತಿಮವಾಗಿ ಕೋರ್ಟ್ ಏನು ತೀರ್ಮಾನ ಮಾಡಿತ್ತು ಅಂತಂದರೆ ಇದರೊಳಗೆ 13 ಜನ ಮುಖ್ಯ ಆರೋಪಿಗಳು ಮತ್ತು 400 ಸಾದಾ ಆರೋಪಿಗಳಂತ ಪರಿಗಣನೆ ಮಾಡಿ ಈ ಜಡ್ಜ್ ಅವರು ತಮ್ಮ ಮುಂದಿನ ಕ್ರಮ ಕೈಗೊಳ್ಳಲು ಬಾಂಬೆ ಗವರ್ನರ್ ಅವರಿಗೆ ಕಳಿಸ್ತಾರೆ. ಹಾಗಾದರೆ ರಾಯಣ್ಣ ಅವ್ರ ಜೊತೆ 413 ಜನ ಅರೆಸ್ಟ್ ಮಾಡ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮೇಡಮ್. ಅವ್ರದ್ದೆಲ್ಲರದ ಬಗ್ಗೆ ಒಂದು ವಿಸ್ತೃತವಾದಂಥ ವಿಚಾರಣಾ ವರದಿಯನ್ನು ಬಾಂಬೆ ಗವರ್ನರ್ ಅವ್ರಿಗೆ ಕಳಿಸ್ತಾರೆ. ಗವರ್ನರ್ ಮಂಡಳಿ ಒಳಗೆ ತೀರ್ಮಾನ ಮಾಡಿ ಅದರೊಳಗೆ ರಾಯಣ್ಣ ಪ್ರಮುಖ ಆರೋಪಿ ಅಂತೇಳಿ ಪ್ರಗಣ್ಯ ಮಾಡ್ತಾರೆ ರೀ. ಇನ್ನುಳಿದಿರ್ತಕ್ಕಂಥ ಅದರೊಳಗೆ ರಾಯಣ್ಣ ಸಹಿತ 7 ಜನರಿಗೆ ಗಲ್ಲು ಶಿಕ್ಷೆ, ಆಮೇಲೆ 6 ಜನರಿಗೆ ಉಗ್ರವಾದಂಥ ಕಾರಾಗೃಹ ಶಿಕ್ಷೆ ಅಥವಾ ಕಾಲಾಪಾನಿ ಅಂತಾರಲ್ಲ ರೀ, ಸಮುದ್ರ ಆಚೆ ಬಿಟ್ಟು ಬಂದ್ಬಿಡೋದು, ಆ ಕಾಲಾಪಾನಿ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ ರೀ. ಮತ್ತೆ ರಿಪೀಟ್ ಅವರು ಊರಿಗೆ ಬರೋ ಹಾಗಿಲ್ಲ. ಅಂಥ ಒಂದು 6 ಜನರಿಗೆ ಆ ರೀತಿ ಪನಿಷ್ಮೆಂಟ್ ಆಗ್ತದೆ, ಇವ್ರಿಗೆ 7 ಜನರಿಗೆ ಶಿಕ್ಷೆ ಆಗ್ತದೆ. ಸಂಗೊಳ್ಳಿ ರಾಯಣ್ಣ ಮುಖ್ಯ ಆರೋಪಿ ಆಗಿರೋದ್ರಿಂದ ಅವನು ಸಾರ್ವಜನಿಕ ಗಲ್ಲು ಶಿಕ್ಷೆಯನ್ನು ಅವನಿಗೆ ವಿಧಿಸ್ತಾರೆ ರೀ. ಸಾರ್ವಜನಿಕವಾಗಿ ಇದೇ ಸ್ಥಳದಲ್ಲಿ ಅವರನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸ್ತಾರೆ. ಜನ ಎಲ್ಲ ನೋಡ್ತಾ ಇದ್ರು ಜನ ಎಲ್ಲ ಇಲ್ಲೆಲ್ಲ ಬರ್ತಾ ಇದ್ರು, ಅವರೆಲ್ಲ ಬಂದು ಈ ರೀತಿ ಇದನ್ನ ಮಾಡ್ತಾ ಇದ್ರು ಸರ್. ಅದು ವಿಚಾರಣೆ ನಡಿಬೇಕಾದ್ರೆ ರಾಯಣ್ಣ ಅರೆಸ್ಟ್ ಆಗ್ತಾರಲ್ಲ, ಅವಾಗ ಜಡ್ಜ್ ಮುಂದೆ ರಾಯಣ್ಣ ಅವ್ರ ಹೇಳಿಕೆಗಳು ಸ್ವಲ್ಪ ಕೊಡ್ತಾರೆ, ಏನೇನು ಹೇಳಿಕೆ ಕೊಟ್ಟಿದ್ರು? ಅದು ಎಲ್ಲ ಡಾಕ್ಯುಮೆಂಟ್ರಿ ನಮ್ಮ ಇಂಗ್ಲೆಂಡ್ ಮ್ಯೂಸಿಯಂದಲ್ಲಿ ದಾಖಲೆ ಇದೆ ಅಂತೇಳಿ ನಮ್ಮ ಈ ಭಾಗದಿಂದ ಹೋಗಿರ್ತಕ್ಕಂಥ ತಲ್ಲೂರು ರಾಯನಗೌಡರು ಹೇಳ್ತಾರೆ ಯಾವ್ಯಾವ ಆ ಬ್ರಿಟಿಷ್ ಲೈಬ್ರರಿಗೆ ಎಲ್ಲಿ ಇಟ್ಟಿದ್ದಾರೆ, ಎಷ್ಟನೇ ನಂಬರ್ ಏನು ಅನ್ನೋದನ್ನೆಲ್ಲನೂ ನಮ್ಮ ಈ ಒಂದು ಭಾರತ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತಂದು ಒಂದು ಕೊಡುಗೆ ನೀಡಿದೆ. ಅದರ ಪ್ರಕಾರ ಆ ಒಂದು ಎಲ್ಲ ದಾಖಲೆಗಳು ನ್ಯಾಯಾಂಗದ ಏನೇನು ಪ್ರೊಸೀಜರ್ ನಡೆದು ಆ ಎಲ್ಲ ದಾಖಲಾತಿಗಳು ಇಂಗ್ಲೆಂಡ್ನಲ್ಲಿ ಇದ್ದಾವೆ. ತಲ್ಲೂರು ರಾಯನಗೌಡರು ಯಾರು? ತಲ್ಲೂರು ರಾಯನಗೌಡರು ಈ ನಮ್ಮ ಮಲ್ಲಸರ್ಜ್ ಅವರ ಮೊದಲನೇ ಪತ್ನಿ ಆಗಿರ್ತಕ್ಕಂಥ ಪಟ್ಟದರ್ಶಿ ಆಗಿರ್ತಕ್ಕಂಥ ರಾಣಿ ರುದ್ರಾಮಾಜಿಯ ಸಂಬಂಧಿಕರು. ಕಿತ್ತೂರು ಸಂಸ್ಥಾನಕ್ಕೆ ತೀರ ಹತ್ತಿರದವ್ರು ಅಂದರೆ ಅವರು ಬೀಗರ ಆಗಬೇಕು, ಕಿತ್ತೂರು ಸಂಸ್ಥಾನಕ್ಕೆ ಬೀಗರ ಅವರು ತಲ್ಲೂರು ರಾಯನಗೌಡರು. ಅವರೇ ಈ ಸಿನಿಮಾಗೆ ರಾಣಿ ಕಿತ್ತೂರು ಚೆನ್ನಮ್ಮ ಸಿನಿಮಾ ಮಾಡಿದ್ರಲ್ಲ ರೀ ಪಂತಲು ಎಲ್ಲ ಕೂಡಿ ಆ ಟೈಮ್ದೊಳಗೆ ಅವ್ರಿಗೆ ಕತೆ ಮತ್ತು ಸನ್ನಿವೇಶಗಳನ್ನು ಒದಗಿಸಿದಂಥ ಕೆಲಸವನ್ನು ನಮ್ಮ ತಲ್ಲೂರು ರಾಯನಗೌಡರು ಮಾಡ್ತಾರೆ. ಅವರು ಆಗಿನ ಕಾಲದೊಳಗೆ ಕೆಲವೊಂದಷ್ಟು ಜನ ಅವರನ್ನು ಒಂತಿಗೆ ಕೂಡಿಸಿ ಇಂಗ್ಲೆಂಡಿಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಇಂಗ್ಲೆಂಡಿಗೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಬಂದು ಸಿನಿಮಾ ನಿರ್ದೇಶಕರಿಗೆ ಅವರಿಗೆ ಇದನ್ನು ಕೊಡ್ತಾರೆ. ಅವರು ಆ ಆಧಾರ ಮೇಲೆ ಕಿತ್ತೂರು ಚೆನ್ನಮ್ಮ ಸಿನಿಮಾ ನಿರ್ಮಾಣ ಆಗ್ತದೆ. ವಂತಿಗೆ ಅಂದರೆ ಏನು? ಅಂದರೆ ದೇಣಿಗೆ ಸಂಗ್ರಹ ಮಾಡ್ತಾರೆ ಮೇಡಮ್. ದೇಣಿಗೆಯಿಂದ ಅಂದರೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ಅವ್ರನ್ನ ಇಂಗ್ಲೆಂಡಿಗೆ ಅವ್ರ ದುಡ್ಡು ಕೊಡಿಸಿ ಇಂಗ್ಲೆಂಡಿಗೆ ಕಳಿಸುವಂಥ ಕೆಲಸ ಮಾಡಿ ಜನಸಾಮಾನ್ಯರು ಕೊಟ್ಟಿರೋಂಥ ದುಡ್ಡು. ಹಾಂ, ದುಡ್ಡಲ್ಲಿ ಅವರು ಕಿತ್ತೂರು ಸಂಸ್ಥಾನದ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗಿದ್ದರು ಮೇಡಮ್ ಅವರು ಅವಾಗಿನ ಕಾಲದಲ್ಲಿ. ಆದರೆ ಅವರು ಅಗರ್ಭ ಶ್ರೀಮಂತರಾಗಿದ್ದರು, ಆದರೆ ಅಭಿಮಾನಿಗಳನ್ನು ಸದಾ ಏನು ಮಾಡಿದ್ರು ಅಂದರೆ ಅವರಿಗೆ ಸಹಾಯ ಸಹಕಾರವನ್ನು ನೀಡಿದ್ರು ಅಂದರೆ ಕಿತ್ತೂರು ಸಂಸ್ಥಾನದ ಅಭಿಮಾನಿಗಳು. ಇವ್ರದ್ದು ಸರೋಜಾದೇವಿ ಮಾಡಿದಾರಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಆ ಚಿತ್ರಕ್ಕೆ ಇವರು ನಮಗೆ ಸಾಕಷ್ಟು ಇಂಗ್ಲೆಂಡಿನಿಂದ ತಂದಿರತಕ್ಕಂಥ ದಾಖಲೆಗಳನ್ನು ಇದನ್ನು ಮಾಡಿದರು. ಆ ದಾಖಲಾತಿಗಳ ಆಧಾರ ಮೇಲೆ ನಮಗೆ ಆ ಬಂಡಾಯಗಾರರು ಸಂಗೊಳ್ಳಿ ರಾಯಣ್ಣವರ ಕೊನೆ ಸ್ಟೇಟ್ಮೆಂಟು ಅಂದರೆ ಅರೆಸ್ಟ್ ಆದ ತಕ್ಷಣ 8ನೇ ತಾರೀಕಿಗೆ ಅವ್ರನ್ನ ವಿಚಾರಣೆ ಮಾಡ್ತಾರಲ್ಲ ರೀ, ವಿಚಾರಣೆ ನಡೆದಾಗ ಏನಿತ್ತು ಸ್ಟೇಟ್ಮೆಂಟ್? ಅದೇ ಸ್ಟೇಟ್ಮೆಂಟ್ ಅವರು ಒಂದು ಸುದೀರ್ಘವಾದಂಥ ಒಂದು 3-4 ಪುಟದ ಒಂದು ದಾಖಲಾತಿ ಸಿಕ್ಕದ್ರೆ ನಮಗೆ. ಅದರೊಳಗೆ ಎಲ್ಲ ಸವಿಸ್ತಾರವಾಗಿ ರಾಯಣ್ಣ ಯಾಕೆ ಬಂಡಾಯ ಎದ್ದು, ಯಾವಾಗ ಎದ್ವಿ, ಕಾರಣ ಏನು, ಎಲ್ಲೆಲ್ಲಿ ದಾಳಿ ಮಾಡಿದ್ವಿ, ಏನೇನು ಮಾಡಿದ್ವಿ, ಎಲ್ಲ ಸವಿಸ್ತಾರ ವರದಿಯನ್ನು ಆ ಒಂದು ಇದರೊಳಗೆ ಕಾಣ್ತೀವಿ ರೀ. ಆ ನಂತರ ನಮಗೆ ಸಿಕ್ಕಿರ್ತಕ್ಕಂಥ ಅಂದರೆ ಬ್ರಿಟಿಷ್ ಸರ್ಕಾರ ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ಮೇಲಾಧಿಕಾರಿಗಳು ಬರೆದಿರ್ತಕ್ಕಂಥ ಪತ್ರಗಳು ಸಿಕ್ಕಿದ್ದಾವೆ ರೀ. ಆಮೇಲೆ ಸಂಗೊಳ್ಳಿ ರಾಯಣ್ಣನ ಜೊತೆ ಯಾರ್ಯಾರು ಗಲ್ಲು ಶಿಕ್ಷೆಯನ್ನು ಅನುಭವಿಸಿದ್ರು, ಯಾರ್ಯಾರು ಜೀವಾವಧಿ ಶಿಕ್ಷೆ ಅನುಭವಿಸಿದ್ರು ಅನ್ನೋದ್ರೆಲ್ಲದ ಒಂದು ವಿಸ್ತೃತವಾದಂಥ ದಾಖಲಾತಿಗಳು ನಮಗೆ ಪುನಾದೊಳಗೆ ಸಿಕ್ಕಿದ್ದಾವೆ ರೀ. ಸರ್, ಸಂಗೊಳ್ಳಿ ರಾಯಣ್ಣನ ಜೊತೆ ಎಷ್ಟು ಜನನ ಇಲ್ಲಿ ಗಲ್ಲಿಗೇರಿಸಲಾಯಿತು? ಇದು ಒಂಚೂರು ಏನಿದೆ ಮೇಡಮ್ಮ, ಈ ಬ್ರಿಟಿಷ್ ದಾಖಲಾತಿಗಳು ಇಲ್ಲಿ ಏನು ಸಂಗೊಳ್ಳಿ ರಾಯಣ್ಣನ ಒಬ್ಬರನ್ನೇ ಗಲ್ಲಿಗೆ ಹಾಕಲಾಯಿತು ಅಥವಾ
ಸಂಗೊಳ್ಳಿ ರಾಯನ ಜೊತೆ ಇನ್ನುಳಿದ ಆರು ಜನರು ಇಲ್ಲಿಗೆ ಗಲ್ಲಿಗೆ ಹಾಕಿದ್ರು ಅನ್ನೋದ್ರ ಬಗ್ಗೆ ನಮಗೆ ಖಚಿತತೆ ಇಲ್ಲರಿ. ಆ ಕಾರಣದಿಂದ ಈ 1840-50 ಪ್ಲೀಟ್ ಅಂತೇಳಿ ಬ್ರಿಟಿಷ್ ಸರ್ಕಾರಿ ಈ ಸ್ಥಳಕ್ಕೆ ಭೇಟಿ ನೀಡ್ತಾನೆ ರೀ ಅವನು. ಅವನು ಸಂಗೊಳ್ಳಿ ರಾಯಣ್ಣವರನ್ನು ಇಲ್ಲಿ ನೇಣಿಗೆ ಹಾಕಲಾಯಿತು, ಅವರ ಸಮಾಧಿಯನ್ನು ಅಲ್ಲಿ ಮಾಡಲಾಯಿತು ಅಂತ ಉಲ್ಲೇಖ ಮಾಡ್ತಾರೆ ಅವರು. ಆದರೆ ಅವರು ಎಲ್ಲೂ ಇನ್ನುಳಿದ ಆರು ಜನರ ಬಗ್ಗೆ ಉಲ್ಲೇಖ ಮಾಡೋದಿಲ್ಲ ರೀ. ಆಮೇಲೆ ಎಲ್ಲೂ ನಮಗೆ ಈ 6-7 ಜನರು ಇಲ್ಲೇ ಗಲ್ಲಿಗೆ ಹಾಕಿದ್ರು ಅಥವಾ ರಾಯಣ್ಣೊಬ್ಬನ ಇಲ್ಲಿ ಹಾಕಿ ಇನ್ನುಳಿದವ್ರನ್ನಲ್ಲೇ ಧಾರವಾಡದ ಬಂದೇಖಾನೆಯಲ್ಲಿ ಜೈಲಿಗೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ನಮಗೆ ಖಚಿತವಾದಂಥ ದಾಖಲಾತಿಗಳು ಬೇಕಾಗಿದೆ ಮೇಡಮ್. ರಾಯಣ್ಣವರು ವೀರಮರಣ ಹೊಂದಿದ ನಂತರ ಕಿತ್ತೂರಲ್ಲಿ ಉಳಿದಂಥ ಸೈನಿಕರು ಮತ್ತು ಬ್ರಿಟಿಷರ ವಿರುದ್ಧ ಬಂಡಾಯ ಎದ್ರು ಮೇಡಮ್. ಕಿತ್ತೂರು ಸಂಗೊಳ್ಳಿ ರಾಯಣ್ಣವರ ನಂತರ ಬಿಚ್ಚಗತ್ತಿ ಚನ್ನಬಸಪ್ಪವರು ಅವರ ಆತ್ಮೀಯ ಗೆಳೆಯರಾಗಿದ್ದರು, ಅವರು ಬಲಗೈ ಬಂಟನಾಗಿದ್ದರು. ಅವರು ಸದಾ ಬಂಡಾಯವನ್ನು ಪ್ರಾರಂಭ ಮಾಡ್ತಾರೆ. ಮುಂದೆ ಸಂಗೊಳ್ಳಿ ರಾಯಣ್ಣನ ಹಿಡಿದುಕೊಟ್ಟಿರ್ತಕ್ಕಂಥ ಕೊದಾನಪುರದ ಲಿಂಗನಗೌಡರನ್ನು ಅವ್ರನ್ನ ಹತ್ಯೆ ಮಾಡ್ತಾರೆ ಅನ್ನುವಂಥ ಒಂದು ಜಾನಪದ ಸಾಹಿತ್ಯದಿಂದ ತಿಳಿದು ಬರ್ತದ್ರಿ. ಆಮೇಲೆ ಜನವನ್ನ ಸಂಘಟನೆ ಮಾಡಿ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿಯನ್ನೂ ಮಾಡಿ ಆ ಒಂದು ಕೆಲಸವನ್ನು ಮಾಡ್ತಿರ್ತಾರೆ. ಆ ನಂತರ ಅನೇಕ ಜನ ಗಜಪತಿ ನಾಗಪ್ಪ ಅಂತಕ್ಕಂಥ ಕೆಲವೊಂದಷ್ಟು ಕಿತ್ತೂರಿನ ಹೋರಾಟಗಾರರು, ಆಮೇಲೆ ನಂತರ ಸವಾಯಿ ಮಲ್ಲಸರ್ಜಿ ಅವರು, ಏನು ಕಿತ್ತೂರು ಸಂಸ್ಥಾನ ದತ್ತುಪುತ್ರದಲ್ಲರಿ, ಅವರು ಸದಾ ಕೆಲವೊಂದಷ್ಟು ಈ ಬಂಡಾಯದ ಮುಂಚೂಣಿ ನಾಯಕರಾಗಿ ಅವರು ಬಂಡಾಯವನ್ನು ಪ್ರಾರಂಭ ಮಾಡ್ತಾರೆ. ಪೋರ್ಚುಗೀಸರ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೆ. ಆಮೇಲೆ ಟಿಪ್ಪು ಸುಲ್ತಾನ್ ಅವರ ಮೊಮ್ಮಗರ ಸಂಪರ್ಕದೊಳಗೆ ಇದ್ದರು ಅನ್ನುವಂಥ ವಿಚಾರ ನಮಗೆ ತಿಳಿದು ಬರ್ತದೆ ರೀ. ಆದರೆ ದುರ್ದೈವಶಾತ್ ಅವರ ಸೋದರ ಮಾವನೇ ಅವರು ಬಂಡಾಯದ ಮುನ್ಸೂಚನೆಯನ್ನು ಬ್ರಿಟಿಷರಿಗೆ ತಿಳಿಸಿ ಅವ್ರನ್ನ ಅರೆಸ್ಟ್ ಆಗುವಂತೆ ಅವರ ಹೆಂಡತಿ ಅಪ್ಪನೇ ಹಿಡಿದುಕೊಟ್ಟರು ಅನ್ನುವಂಥ ಒಂದು ಉಲ್ಲೇಖ ಬ್ರಿಟಿಷ್ ದಾಖಲೆ ಒಳಗೆ ತಿಳಿದು ಬರ್ತದೆ ಬಿಡು. ಸರ್, ಇದು ಎಲ್ಲ ಸಾರ್ವಜನಿಕವಾಗಿ ರಾಯಣ್ಣವ್ರನ್ನ ಗಲ್ಲಿಗೇರಿಸಬೇಕಾದ್ರೆ ಜನಗಳು ಏನು ಹೇಳ್ತಾ ಇದ್ರು, ಜನಗಳೇನು ಕೂಗಾಡ್ನಿಲ್ವಾ? ಅಂದರೆ ಕೂಗಾಟ ನಡೆದಿತ್ತು, ಪ್ರತಿಭಟನೆ ಮಾಡ್ತಾ ಇದ್ರು. ಆಮೇಲೆ ಸುತ್ತಮುತ್ತಲು ಇಲ್ಲಿ ಅಲ್ಲೆಲ್ಲ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ರು ಬ್ರಿಟಿಷ್ ಸೈನಿಕರಿಂದ ಮತ್ತು ಬ್ರಿಟಿಷ್ ಪೊಲೀಸರಿಂದ. ಇಲ್ಲಿ ಪೂರ್ತಿ ಎಲ್ಲ ಒಂದು ಈ ಸ್ಥಳದೊಳಗೆ ಪ್ರತಿಭಟನೆ ಹೇಳಬಾರ್ದು ಅಂತೇಳಿ ಒಂದು ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು. ಅದರೊಳಗೂ ಸದಾ ಒಂದು ಜಾನಪದ ಹಾಡಿನೊಳಗೆ ಏನು ಉಲ್ಲೇಖ ಬರ್ತದೆ ಅಂದರೆ, ಈ ಸಂಗೊಳ್ಳಿ ರಾಯಣ್ಣವರ ಒಂದು ಬಲಗೈ ಬಂಟನಾಗಿರ್ತಕ್ಕಂಥ ಗೋದಳ್ಳಿ ಗಜವೀರ, ಮೂಲತಃ ಆಫ್ರಿಕಾದ ನಿಗ್ರು, ಆ ಗೋದಳ್ಳಿ ಗಜವೀರ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾನೆ. ಪ್ರತಿಭಟನೆ ಮಾಡಿದಾಗ ಒಬ್ಬಂಟಿಯಾಗಿ ಅವನು ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಸಂಗೊಳ್ಳಿ ರಾಯಣ್ಣವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯನ ಕೇಳಿ ಬಂದಾಗ ಅವರು ಬ್ರಿಟಿಷರು ಅವನನ್ನು ಬಂದೂಕಿನಿಂದ ಗುಂಡು ಹರಿಸಿ ಅವನನ್ನು ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿದ ನಂತರ ಸಂಗೊಳ್ಳಿ ರಾಯಣ್ಣವರನ್ನ ಗಲ್ಲಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಫಸ್ಟು ಬ್ರಿಟಿಷರ ವಿರುದ್ಧ ಸಿಡಿದೆದ್ದಿದ್ದು ಮತ್ತೆ ರಾಯಣ್ಣವರ ಗಲ್ಲಿಗೆ ಏರಿಸಬಾರ್ದು ಅಂತ ಹೇಳಿದ ಆಪ್ತ ಗೆಳೆಯ ಬಲಗೈ ಬಂಟ, ಆಫ್ರಿಕಾದ ನೀಗ್ರೋ ಫ್ಯಾಮಿಲಿಯಾಗೆ ಸಂಬಂಧಪಟ್ಟಂಥ ಗೋದಳ್ಳಿ ಗಜವೀರ. ಈ ಆಫ್ರಿಕಾದ ನೀಗ್ರೋದ ಸುಮಾರು 200-300 ಜನ ಸಂಗೊಳ್ಳಿ ರಾಯಣ್ಣನ ಹೋರಾಟದೊಳಗೆ ಭಾಗವಹಿಸಿರ್ತಾರೆ ರೀ. ಅದರೊಳಗೆ ಅವರ ಮುಂಚಿನ ನಾಯಕರವರು ಗೋದಳ್ಳಿ ಗಜವೀರವರು. ಅವರು ಈ ಸಂಗೊಳ್ಳಿ ರಾಯಣ್ಣನ ಒಂದು ಆತ್ಮೀಯ ಗೆಳೆಯರಾಗಿದ್ದರು ಅಷ್ಟೇ ಅಲ್ಲ, ಸಂಗೊಳ್ಳಿ ರಾಯಣ್ಣವರ ಮೈಗಾವಲು ಪಡೆಯ ನಾಯಕನೂ ಆಗಿದ್ದನು ಅವನು. ಸಂಗೊಳ್ಳಿ ರಾಯಣ್ಣವರ ಆತ್ಮರಕ್ಷಣೆ ಮಾಡ್ತಕ್ಕಂಥ, ಹೆಂಗೆ ಯಾವ ರೀತಿ ರಾಜನಿಗೆ ಅವನು ಮೈಗಾವಲು ಪಡೆ ಇರ್ತತಲ್ಲ, ಹಂಗೆ ಗಜವೀರ ಈ ಸಂಗೊಳ್ಳಿ ರಾಯಣ್ಣನ ಮೈಗಾವಲು ಪಡೆ ನಾಯಕನಾಗಿದ್ದ. ಅವರು ಈ ಆಫ್ರಿಕಾದ ನಿಗುರುಗಳೆಲ್ಲ ಸಂಗೊಳ್ಳಿ ರಾಯಣ್ಣನ ಒಂದು ರಕ್ಷಣೆ ಕೆಲಸವನ್ನು ಮಾಡ್ತಾ ಇದ್ದರು ಅವರು. ಹೌದು, ಬಲಗೈ ಬಂಟ ಆಗಿದ್ರು ಓಡೋಗ್ಬೋದಿತ್ತು, ರಾಯಣ್ಣವ್ರನ್ನ ಗಲ್ಲಿಗೇರ್ಸಕ್ಕೆ ಶಿಕ್ಷೆ ವಿಧಿಸಿದ್ದೆ, ನನ್ನ ಜೀವ ಉಳಿಸ್ಕೋಬಹುದಲ್ಲ ಇನ್ಮೇನಾದ್ರೂ ರಾಯಣ್ಣ ಹೋದ್ಮೇಲೆ ಇನ್ನೇನು ಕಿತ್ತೂರು ಸಂಸ್ಥಾನ ಆಲ್ರೆಡಿ ಹಾಳಾಗೋಗಿದೆ ಅಂತ. ಆದ್ರೆ ಅವ್ರ ಧೈರ್ಯನೇ ಮೆಚ್ಚಬೇಕು, ಯಾಕೆಂದ್ರೆ ಇಲ್ಲಿ ಭಾಷೆ ಜಾತಿ ಬಣ್ಣ ಏನು ಇಲ್ಲ, ಎಲ್ಲದಕ್ಕಿಂತ ತಾಯ್ನಾಡು ಮುಖ್ಯ. ನಾನು ಒಂದು ಸೈನ್ಯದಲ್ಲಿದ್ದೀನಿ, ಸೈನ್ಯದ ನಾಯಕ ಕಷ್ಟದಲ್ಲಿದ್ದಾನೆ, ಅವನಿಗೆ ಜೀವಕ್ಕೆ ಆಪತ್ ಬಂದಿದೆ ಅಂದಾಗ ಅಲ್ಲಿ ಟೀಮ್ ಅಲ್ಲಿ ಇರೋರು ಎಲ್ಲರೂ ಒಂದುಗೂಡಿ ಅವನು ಒಬ್ಬ ನಾಯಕತ್ವ ತಗೊಂಡು ನೀವು ಅವನನ್ನ ಗಲ್ಲಿ ಶಿಕ್ಷೆ ಕೊಡೋದು ಒಂದು ನಾವು ಒಪ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕವಾಗಿ ಇಲ್ಲೇ ಕುತ್ಕೊಂಡು ಎಲ್ಲ ಪ್ರತಿಭಟನೆ ಮಾಡ್ತಾನಲ್ಲ, ಒಂದು ಧೈರ್ಯನ ಮೆಚ್ಚಲೇಬೇಕು. ಬನ್ನಿ ಸರ್. ಮತ್ತೆ ಈ ಒಂದು ಅವರು ಆಫ್ರಿಕಾದಿಂದ ಪೋರ್ಚುಗೀಸರು ಏನೋ ಅವ್ರನ್ನ ಗೋವೆಗೆ ಕರ್ಕೊಂಬಂದರು, ಅಲ್ಲಿಂದ ಅವರು ಗುಲಾಮರಾಗಿ ತಗೊಂಬಂದರು. ಆ ನಂತರ ಕೆಲವೊಂದಟ್ಟಿ ಆ ಸಿದ್ಧಿ ಜನಾಂಗ ಈ ನಮ್ಮ ಪಶ್ಚಿಮ ಕಾಡಿನೊಳಗೆ ಕಿತ್ತೂರು ಸಂಸ್ಥಾನದ ಅಡಿ ಒಳಗೆ ಕೆಲಸ ಮಾಡ್ತಾರೆ. ಆಮೇಲೆ ಜೊತೆಗೆ ಶಿವಾಜಿ ಇದರೊಳಗೂ ಕೆಲಸ ಮಾಡ್ತಾರೆ, ಕೆಲವೊಂದಷ್ಟು ಕಡೆ ಅವರು ಕೆಲಸ ಮಾಡಿರ್ತಕ್ಕಂಥ ಉಲ್ಲೇಖ ಇದೆ. ಆದರೆ ವಿಶೇಷವಾಗಿ ಗಜವೀರ ಮತ್ತು ಸಹಚರರ ಒಂದು ಈ ಒಂದು ಕಿತ್ತೂರು ನಾಡಿನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭಕ್ತಿ ದೇಶಾಭಿಮಾನ ಅವರದು ಅವರು ಅನುಕರಣೀಯ ಮೇಡಮ್.
ಹೌದು ಸರ್, ಕೊನೆಯದಾಗಿ ರಾಯಣ್ಣ ಅವರು ಗಲ್ಲಿಗೇರಿಸಿದ ಸಂದರ್ಭದಲ್ಲಿ ಕೊನೆಯದಾಗಿ ಎಲ್ಲರೂ ಕೊನೆ ಆಸೆ ನಿಮ್ದೇನು ಅಂತ ಕೇಳ್ತಾರೆ. ಆ ಸಮಯದಲ್ಲಿ ರಾಯಣ್ಣ ಏನು ಹೇಳಿದ್ರು ಅಂದರೆ, ಸಂಗೊಳ್ಳಿ ರಾಯಣ್ಣ ಅವರು ತಮ್ಮ ಕೊನೆಯ ಆಸೆಯನ್ನು ಏನು ಹೇಳಿದ್ರು ಅಂದರೆ, ಅದು ಈ ಬ್ರಿಟಿಷ್ ದಾಖಲೆಯೊಳಗೂ ನಾವು ಈಗ ಓದಿರ್ತಕ್ಕಂಥ ದಾಖಲೆಗಳು ಎಲ್ಲೂ ಉಲ್ಲೇಖ ಬರೋದಿಲ್ಲ ರೀ. ಆದರೆ ಜನಪದ ಸಾಹಿತ್ಯದೊಳಗೆ ಮತ್ತು ನಾಟಕದೊಳಗೆ ಕೆಲವೊಂದು ಕರ್ಣ ಪರಂಪರೆಯಿಂದ ತಿಳಿದು ಬರ್ತಕ್ಕಂಥ ಸನ್ನಿವೇಶ ಏನಂದ್ರೆ, ನೀವು ನಾನು ಈಗ ಹೇಳಿ ಆಗಿ ನಾನು ಪಾಶಿ ಶಿಕ್ಷೆಗೆ ಒಳಗಾಗೋದಿಲ್ಲ, ನನ್ನ ಕೈಯೊಳಗೆ ನನ್ನ ಖಡ್ಗ ಕೊಡ್ರಿ, ನಿಮ್ಮದೆಲ್ಲ ಸೈನ್ಯವನ್ನು ಒಟ್ಟುಗೂಡಿಸಿ ನಿಲ್ಲಿಸಿ ನಾನು ಈ ನಿಮ್ಮ ಸೈನ್ಯ ಜೊತೆ ಹೋರಾಡ್ತಾ ಒಂದು ವೀರ ಮರಣವನ್ನು ಒಪ್ತೇನೆ, ಈ ರೀತಿ ನನಗೆ ಪಾಶಿ ಶಿಕ್ಷೆ ಕೊಡಬೇಡ್ರಿ ಅಂತೇಳಿ ಬಿಡ್ಕೋತಾನೆ. ಆನಂತರ ಅವರು ಅದಕ್ಕೆ ಅಂದರೆ ಗಲ್ಲು ಶಿಕ್ಷೆ, ಅದಕ್ಕಾಗಿ ಅವರು ಒಪ್ಪದೇ ಇರುವಾಗ ಆಮೇಲೆ ನೀನು ಇನ್ನು ಏನಾದರೂ ಹೇಳೋದಿದ್ರೆ ಹೇಳಪ್ಪ ಅಂತಂದ್ರೆ, ತನ್ನ ತಾಯ್ನಾಡಿನ ಜನರಿಗೆ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಮುಂದುವರೆಸುವಂಥ ಒಂದು ಸಂದೇಶವನ್ನು ತಿಳಿಸುವ ಮೂಲಕ ಈ ಗಲ್ಲು ಶಿಕ್ಷೆಗೆ ಒಳಗಾಗ್ತಾರೆ. ಸರ್, ಇಲ್ಲೆಲ್ಲ ಮಾಡ್ತಾ ಇದ್ದಾರಲ್ಲ, ಇದೆಲ್ಲ ಏನು ಸರ್, ಕೋಟೆ ಥರ? ಇದು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಈ ಒಂದು ವೀರ ಮರಣವನ್ನು ಹೊಂದಿರತಕ್ಕಂಥ ಸ್ಥಳ ಒಂದು ಅತ್ಯಂತ ಪವಿತ್ರವಾದದ್ದು ಮತ್ತು ನಮ್ಮ ದೇಶಕ್ಕೆ ಒಂದು ಸ್ಫೂರ್ತಿ ನೀಡುವಂಥ ಸ್ಥಳ ಆಗಿರೋದ್ರಿಂದ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಮ್ಯೂಸಿಯಂ ಮಾಡ್ತಾ ಇದ್ದಾರೆ. ಅದು ಈ ಕೆಲಸ ಪ್ರಗತಿ ಹಂತದೊಳಗೆ ಇದೆ ಮೇಡಮ್. ಕೆಲವೇ ದಿನದೊಳಗೆ ಅದು ಕಾಮಗಾರಿ ಕಂಪ್ಲೀಟ್ ಆದ ನಂತರ ಅದನ್ನು ಲೋಕಾರ್ಪಣೆಗೊಳಿಸ್ತಾವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಂಗೊಳ್ಳಿ ರಾಯಣ್ಣವರ ಒಂದು ಈ ಬಲಿದಾನ ಸ್ಥಳದಲ್ಲಿ ಅವರ ಒಂದು ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡುವಂಥ ಒಂದು ಅದ್ಭುತ ಕೆಲಸವನ್ನು ಕರ್ನಾಟಕ ಸರ್ಕಾರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್, ನಂದಗಡ ಅಂತ ಯಾಕೆ ಹೆಸರು ಬಂತು? ಇದು ಮೂಲತಃ ಆನಂದಗಡ ಅಂತೇಳಿ ಅದರ ಹೆಸರು ಬರ್ತದೆ ಮೇಡಮ್. ಮೂಲತಃ ಆನಂದಗಡ ಅಂತೇಳಿ, ಕಾಲಾಂತರದೊಳಗೆ ಆನಂದಗಡ ಇದ್ದದ್ದು ನಂದಗಡ ಅಂತೇಳಿ ಹೆಸರು ಪಡ್ಕೋತದ್ರಿ. ಗಡ ಅಂದರೆ ಇಲ್ಲಿ ಕೋಟೆ, ಆನಂದಗಡ ಕೋಟೆ ಇರೋದರಿಂದ ಇದನ್ನು ನಂದಗಡ ಅಂತೇಳಿ ಕರೀತಾರೆ. ಯಾರ್ದು ಸರ್ ಕೋಟೆ? ಅದು ಮೂಲತಃ ಛತ್ರಪತಿ ಶಿವಾಜಿಯವರ ಕಾಲದೊಳಗಿಂದು ಅಥವಾ ಮರಾಠರ ಪೇಶ್ವೆಗಳ ಕಾಲದಿಂದು ಅನ್ನುವಂಥ ಉಲ್ಲೇಖಗಳು ಅಲ್ಲಿ ಸಿಗ್ತಾವೆ ಮೇಡಮ್. ಆದರೆ ನಂತರ ಈ ನಮ್ಮ ಮಲಸರ ದೇಸಾಯಿ ಅವರು ಇಲ್ಲಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದರು. ಈ ಆನಂದಗಡ ಕೋಟೆ, ಅವರು ತಮ್ಮ ಪಟ್ಟಾಭಿಷೇಕ ನೆನಪಿಗಾಗಿ ಇಲ್ಲಿ ಒಂದು ಕೋಟೆ ಕಟ್ಟಿದರು. ಅದು ಇಲ್ಲಿ ನಮ್ಮ ಪಶ್ಚಿಮ ಕಾಡಿನೊಳಗೆ ನಂದಗಡದಿಂದ 7 ಕಿಲೋಮೀಟರ್ ಅಂತರದೊಳಗಿದೆ ರೀ. ಆ ಕೋಟೆ ಕುರುಗಳು ನಾವು ಈಗಲೂ ನೋಡ್ಬೋದು. ಅಲ್ಲಿ ಎತ್ತರವಾದ ಪ್ರದೇಶ, ಅಲ್ಲಿ ಅವರು ಗುಹೆಯೊಳಗೆ ವಾಸ ಮಾಡ್ತಕ್ಕಂಥ ಕಲ್ಲುಗಳು ಎಲ್ಲವೂ ಈಗ ನಮಗೆ ನೋಡ್ಲಿಕ್ಕೆ ಸಿಗ್ತಾವೆ ಮೇಡಮ್. ಅಂಥ ಒಂದು ಅದ್ಭುತವಾದಂಥ ಒಂದು ಕೋಟೆಯನ್ನು ಮಲಸರಜ ದೇಸಾಯಿ ಅವರು ಕಟ್ಟಿದ್ರು. ಸಂಗೊಳ್ಳಿ ರಾಯಣ್ಣ ಅವರು ಅಲ್ಲಿ ತಮ್ಮ ಈ ದಾಳಿಯ ಸಂದರ್ಭದೊಳಗೆ ಅಲ್ಲಿ ಉಳಿದುಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾಯಿದ್ರು ಮತ್ತು ತಮ್ಮ ಸೈನಿಕರಿಗೆ ಬೇಕಾಗಿದ್ದಂಥ ತರಬೇತಿ ನೀಡ್ತಾಯಿದ್ರು. ಆಮೇಲೆ ಅಲ್ಲಿ ಯುದ್ಧ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಸರ್, ಸಂಗೊಳ್ಳಿ ರಾಯಣ್ಣನ ಗಳ್ಳಿಗೆ ಸಹ ಕರ್ಕೊಬರ್ತಾರ, ಅದಕ್ಕೂ ಮುಂಚೆ ಸುತ್ತಮುತ್ತ ಜೈಲು ಇದೆ, ಎಲ್ಲಿ ಇಟ್ಟಿದ್ರು ಅವ್ರನ್ನ? ಧಾರವಾಡ ಜೈಲಿನೊಳಗೆ ಇಟ್ಟಿದ್ರು ಮೇಡಮ್. ಅವರು ಧಾರವಾಡದಿಂದ ಇಲ್ಲಿ ಕರ್ಕೊಬರ್ತಾರೆ. ಇಲ್ಲಿಗೆ ತರೋ ಉದ್ದೇಶ ಏನಂದ್ರೆ ಮೇಡಮ್, ಒಂದು ಇಲ್ಲಿ ಜನರು ಸುತ್ತಮುತ್ತಲಿನ ಜನರು ಹೇಳುವಂಥ ಒಂದು ವಿಷಯದ ಪ್ರಕಾರ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಈ ನಂದಗಡದ ಸುತ್ತಮುತ್ತಲಿನ ಜನ ಅವನಿಗೆ ಭಾಳ ಸಹಾಯ ಸಹಕಾರವನ್ನು ನೀಡಿದ್ರು, ನಂದಗಡದ ಮೇಲೆ ಅವನು ಅಪಾರವಾದ ಪ್ರೀತಿ ಹೊಂದಿದ್ದ ಅನ್ನುವಂಥ ಒಂದು ವಿಷಯ ಬರ್ತದೆ ಮೇಡಮ್. ಅದಕ್ಕಿಂತ ಒಂದು ಮುಖ್ಯವಾದಂಥ ಒಂದು ಸಂಗತಿಯನ್ನು ನಾವೆಲ್ಲರೂ ಇತಿಹಾಸಕಾರರು ತಿಳ್ಕೊಳ್ಳೋದಂತೇನೆಂದರೆ, ಸಂಗೊಳ್ಳಿ ರಾಯಣ್ಣನ ಸಹಚರು ಸುಮಾರು 3-5 ಸಾವಿರ ಜನಸಂಖ್ಯೆ ಇತ್ತು ಮೇಡಮ್. ಆಗಾಗ ಕೆಲವೊಂದು ಜನ ಕಡಿಮೆ ಆಗ್ತಾಯಿದ್ರು, ಕೆಲವೊಂದು ಜನ ಹೆಚ್ಚಾಗ್ತಾಯಿದ್ರು. ಅವರೆಲ್ಲರೂ ಈ ಪಶ್ಚಿಮ ಕಾಡಿನೊಳಗೆ ಉಳ್ಕೊಂಡಿದ್ರು. ಇನ್ನೂ ಅವರು ರಾಯಣ್ಣ ಹಿಡಿದ ನಂತರನು ಅವರು ನಾಡಿಗೆ ಹೋಗದ, ಇನ್ನೂ ನಾವು ನಮ್ಮ ನಾಯಕನನ್ನು ಬಿಡಿಸಿಕೊಂಡು ಮತ್ತೆ ಹೋರಾಟ ಮಾಡೋಣ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಪಶ್ಚಿಮ ಕಾಡಿನೊಳಗೆ ಅಡಿಕೊಂಡಿದ್ದರು ಅವರು. ಹಾಗಾದರೆ ಇದು ಕಾಡಾಗಿತ್ತು ಅವಾಗ? ಪೂರಾ ಕಾಡು ಇತ್ತು ಮೇಡಮ್. ಆ ಒಂದು ಹೋರಾಟಗಾರರಿಗೆ ಒಂದು ಸಂದೇಶವನ್ನು ಕಳಿಸ್ಬೇಕಾಗಿತ್ತು ಬ್ರಿಟಿಷ್ ಸರ್ಕಾರ. ನೀವು ಸದಾ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದಾದ್ರೆ ನಿಮಗೂ ಈ ರೀತಿಯಾದಂಥ ಒಂದು ಪಾಶಿ ಶಿಕ್ಷೆಯನ್ನು ನಿಮಗೆ ಕೊಡಬೇಕಾಗ್ತದೆ ಅನ್ನುವಂಥ ಒಂದು ಮೆಸೇಜನ್ನು ಅವ್ರಿಗೆ ಮುಟ್ಟಿಸ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ತೊಗೊಂಬಂದು ಅವ್ರನ್ನ ಗಲಿ ಹಾಕಿದರು ಮೇಡಮ್ ಅನ್ನುವಂಥ ಒಂದು ಈ ಇತಿಹಾಸದ ಘಟನಾವಳಿಗಳನ್ನು ಮೆಲಕು ಹಾಕಿದಾಗ ನಮಗೆ ತಿಳಿದು ಬರ್ತದೆ. ಗಲ್ಲಿಗೆ ಹಾಕಿದ ನಂತರ ಅವರು ಅಂತ್ಯಕ್ರಿಯೆ ಹೇಗೆ ಮಾಡ್ತಾರೆ? ಅದು ಅಂತ್ಯಕ್ರಿಯೆಯನ್ನು ಅಲ್ಲ, ಇಲ್ಲ ಮೇಡಮ್, ಅದು ಮುಂದೆ ಸ್ಥಳ ಇದೆ, ಅದನ್ನು ನಿಮಗೆ ಮುಂದೆ ಪರಿಚಯ ಮಾಡಿಸ್ಕೊಡ್ತೇನೆ ಮೇಡಮ್. ಓಕೆ ಸರ್, ಇಲ್ಲಿ ಇದನ್ನೆಲ್ಲ ಕಟ್ಟಿದಾರಲ್ಲ, ಯಾಕೆ ಸರ್? ಏನೋ ಬಳೆಗಳು ಮತ್ತು ಜೋಲೆ ಅಂದರೆ, ಅವರು ಅಭಿಮಾನಿಗಳು ತಮಗೆ ಒಂದು ಪ್ರೀತಿಯಿಂದ ಬೇಡಿಕೊಂಡು ಈಗ ಅವುಗಳನ್ನ ಕಟ್ಟುವಂಥ ಸಂಪ್ರದಾಯ ಇದೆ ಸರ್. ಏನಂತ ಬೇಡ ಅಂದರೆ, ತಮಗೇನೋ ಒಂದು ಇಚ್ಛೆ ಒಂದು ಈಡೇರಿಸ್ಕೋಬೇಕಾಗಿತ್ತು, ಅಥವಾ ಅವ್ರ ಜೊತೆ ಈಗ ನೋಡಿರಿ ಈ ನಾವು ಇದ್ರೊಳಗೆ ಕಟ್ತೇವಲ್ಲ ರೀ ರಕ್ಷಾಬಂಧನದೊಳಗೆ,
ಅಂದ್ರೆ ರಾಯಣ್ಣನ ಜೊತೆ ನಮ್ಮದು ಸ್ನೇಹ ಸಂಬಂಧ ಹಿಂಗೆ ಇರಲಿ, ರಾಯಣ್ಣನ ಬಗ್ಗೆ ಅಭಿಮಾನ ಇರಲಿ, ಆ ಬಂಧುತ್ವ ಇರಲಿ ಅನ್ನುವಂಥ ಒಂದು ಕಾರಣಕ್ಕೆ ಅವನ ಕಟ್ಟುವಂಥ ಪರಂಪರೆ ಇದೆ. ತೊಟ್ಲು ಗಿಟ್ಲೆಲ್ಲ ಅಲ್ಲೆಲ್ಲ ತೊಟ್ಲುಗಳಂದರೆ ಸಂಗೊಳ್ಳಿ ರಾಯಣ್ಣನವ್ರ ಬಗ್ಗೆ ಬೇಡಿಕೊಂಡಿರ್ತಕ್ಕಂಥವ್ರು, ನಮಗೆ ರಾಯಣ್ಣಂಥ ದೇಶಭಕ್ತಿ ಉಳ್ತಕ್ಕಂಥ ಮಗ ಹುಟ್ಟಲಿ, ಅವನಂಥ ಸ್ವಾಭಿಮಾನಿ ಪುತ್ರ ಹುಟ್ಟಲಿ ಅನ್ನುವಂಥ ಉದ್ದೇಶದಿಂದ ಕಾಯು ಕಟ್ತಾರೆ. ಆಮೇಲೆ ಕಾಯಿ ಕಟ್ಟಿದ ನಂತರ ಅವರು ಫಲ ಈಡೇರಿದ ನಂತರ ತೊಟ್ಲಿನೂ ತಂದು ಕಟ್ತಾರೆ. ಆ ಥರದ್ದು ಆ ಥರ ಎಲ್ಲ ನಂಬಿಕೆ ಇಲ್ಲಿ ಬರೀ ಇಲ್ಲಿ ಕಡಿಮೆ, ಅವರ ಸಮಾಧಿ ಸ್ಥಳದೊಳಗೆ ನೀವು ಸಾಕಷ್ಟು ನೋಡಬಹುದು ಮೇಡಮ್. ಅಂದ್ರೆ ಇಲ್ಲಿನ ಹೆಣ್ಮಕ್ಳು ರಾಯಣ್ಣನಂತಹ ವೀರ ಯೋಧ ಮತ್ತೆ ದಿಟ್ಟತನ ಗುಂಡಿಗೆ ಇರೋಂಥವ್ರು, ಅದ್ರ ಜೊತೆಗೆ ಮಾತೃಭೂಮಿಯನ್ನ ತಾಯಿ ರೀತಿ ಪ್ರೀತಿಸೋ ಅಂತ ಒಬ್ಬ ಮಗ ಬೇಕು. ನಮ್ಮ ಮನೆಗಳಲ್ಲೂ ಕೂಡ ಅಂತರ್ದವ್ರು ಮತ್ತೆ ರಾಯಣ ಹುಟ್ಟು ಬರ್ಲಿ ಅಂತ ಹೇಳಿ ಅರ್ಕೆಗಳನ್ನ ಕಟ್ಕೊಂಡು ತೊಟ್ಲು ಕಟ್ತಿದ್ದಾರೆ. ಇದು ಅದಕ್ಕೆ ಸಾಕ್ಷಿಯಾಗಿದೆ ನೋಡಿ. ಅದ್ರ ಜೊತೆಗೆ ಆ ಬೇಡಿಕೆಗಳು ಅವ್ರ ಮನಸ್ಸಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಈಡೇರಿಸ್ಲಿ ಅಂತ ಹೇಳಿ ರಾಯಣ್ಣನ ಒಬ್ರು ದೇಶಭಕ್ತ ಅಷ್ಟೇ ಅಲ್ಲ, ನಮ್ಮನೆ ದೇವ್ರು ಅಂತ ಪೂಜೆ ಮಾಡ್ತಾರೆ ಇಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದ್ದು ಇದೇ ಸ್ಥಳದಲ್ಲಿ. ಅದು ಸಾರ್ವಜನಿಕವಾಗಿ ನಮ್ಮ ದೇಶಭಕ್ತಿ ಇದ್ದಂಥ ಸಂಗೊಳ್ಳಿ ರಾಯಣ್ಣನವರಿಗೆ ದೇಶ ದ್ರೋಹಿ ಅಂತ ಪಟ್ಟ ಕಟ್ಟಿ ಕಿತ್ತೂರು ಸಂಸ್ಥಾನ ಹಾಳಾಗಿದೆ, ಮತ್ತೆ ಅಭಿವೃದ್ಧಿ ಆಗಬಾರ್ದು, ನಮ್ಮ ಕಪಿಮುಷ್ಟಿಯಲ್ಲಿ ಇಡೀ ಒಂದು ಪ್ರಾಂತೀಯ ರಾಜರೆಲ್ಲರೂ ಕೂಡ ನಾವು ಹೇಳ್ದಂಗೆ ಕೇಳಬೇಕು ಅಂತ ಅಧಿಕಾರ ಆಡಳಿತ ದರ್ಪದಿಂದಾಗಿ ರಾಯಣ್ಣವರನ್ನ ಗಲ್ಲಿಗೇರಿಸ್ತಾರೆ. ಯಾಕೆಂದ್ರೆ ಈ ತರ ವೀರ ಸೇನಾನಿಗಳು ಮತ್ತೆ ಕ್ರಾಂತಿಕಾರಿ ಯುವಕರು ಇದ್ರೆ ನಮ್ಮ ಆಡಳಿತ ವ್ಯವಸ್ಥೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ ರಾಯಣ್ಣವರನ್ನು ಸ್ವತಃ ಇಟ್ಕೊಟ್ಟಿದ್ದೆ ಅವರ ರಕ್ತ ಸಂಬಂಧಿಗಳು, ಅದ್ರ ಜೊತೆಗೆ ಆಪ್ತರಾಗಿದ್ದಂಥವರೇ ರಾಯಣ್ಣವ್ರನ್ನ ಬ್ರಿಟಿಷರಿಗೆ ಮೋಸದಿಂದ ಇಟ್ಕೊಡ್ತಾರೆ. ದುರಾದೃಷ್ಟವಶಾತ್ 1831 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರನ್ನು ಇದೇ ಮರದಲ್ಲಿ ಮೇಣಾಕ್ತಾರೆ ಸಾರ್ವಜನಿಕವಾಗಿ. ನಾನು ಈ ಸ್ಥಳಕ್ಕೆ ಬಂದಾಗ ಆಟೋಮೆಟಿಕಲಿ ನನ್ನ ಕಣ್ಣಲ್ಲಿ ಸರ್ ಹೇಳಬೇಕಾದ್ರೆ ನೀರು ಬಂತು. ಏನಂತ ಗೊತ್ತಾಗಿಲ್ಲ, ನನಗವಾಗ ಫೀಲ್ ಆಯಿತು ನಮ್ಮ ದೇಶಭಕ್ತಿ, ನಮ್ಮ ತಾಯಿನಾಡು, ನಮ್ಮ ಮಾತೃಭೂಮಿ ಎಷ್ಟು ಮಹತ್ವವಾಗಿದೆ. ನಾವೆಲ್ಲ ಕಥೆಗಳಲ್ಲೆಲ್ಲ ಕೇಳ್ತೀವಿ ಆ ಥರ ಒಬ್ಬ ಯೋಧ ಇದ್ನ ನಾ ಸಿನಿಮಾದಲ್ಲಿ ನೋಡ್ತೀವಿ, ನಾಟಕದಲ್ಲಿ ನೋಡ್ತೀವಿ, ಅಲ್ಲಿ ಆ್ಯಕ್ಟಿಂಗ್ ಮಾಡಿ ತೋರಿಸೋದೇ ಬೇಡ. ಇಲ್ಲಿಗೆ ಬಂದಾಗ ನಿಜವಾಗ್ಲೂ ನಾನು ಫೀಲ್ ಆದೆ, ನನಗೆ ಹಳು ಬಂತು. ರಾಯಣ್ಣ ಅವರು ಕಣ್ಣಿಗೆ ಕಟ್ಟಿದಂತೆ ಕಾಣಿಸಿದ್ರು. ಹೆಂಗೆ ಸಾರ್ವಜನಿಕವಾಗಿ ಅವ್ರನ್ನ ಗಲ್ಲಿಗೇರಿಸಿದ್ರು ಕೂಡ ಬ್ರಿಟಿಷರಿಗೆ ಕೊನೆಗೂ ಶರಣಾಗಲ್ಲ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನಗೆ ನನ್ನ ತಾಯಿನಾಡೇ ಮುಖ್ಯ. ಯಾಕೆಂದರೆ ನಾನು ಕಿತ್ತೂರು ಸಂಸ್ಥಾನಕ್ಕೆ ಉಸಿರಾಗೇ ಇದ್ದಿದ್ದು, ಕೊನೆ ಉಸಿರು ಇರುವವರೆಗೂ ಕೂಡ ನಾನು ಅದಕ್ಕೇನೆ ಚಿರಋಣಿಯಾಗಿರ್ತೀನಿ. ಯಾವತ್ತೂ ಕೂಡ ಬ್ರಿಟಿಷರ ಗುಲಾಮಗಿರಿ ಆಗಲ್ಲ ಅಂತ ಹೇಳಿದ್ರಲ್ಲ, ವೀರ ಯೋಧ ಮತ್ತೆಂದು ಹುಟ್ಟಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವತ್ತು ಮನೆ ಮನಗಳಲ್ಲಿ ತನುಗಳಲ್ಲಿ ಇದ್ದಾರೆ. ಅದೇ ರೀತಿ ನಾನು ತುಂಬ ಎಮೋಷನಲ್ ಆದೆ. ಕಾಯಕವೇ ದೇವರು ಅಂತ ನಂಬಿದಳು ನಾನು, ನಾನು ಕೆಲಸ ಮಾಡ್ತೀನಲ್ಲ ಅದೇ ದೇವರು ಅಂತ ನಂಬ್ತೀನಿ. ಅದನ್ನು ನೀವು ರಾಯಣ್ಣವ್ರನ್ನ ಗಲ್ಲಿಗೇರಿಸಿದ್ರಲ್ಲ, ಇದೊಂದು ಪವಿತ್ರ ಸ್ಥಳ, ನಮ್ಮ ವೀರಯೋಧ ಮರಣ ಹೊಂದಿದಂಥ ಸ್ಥಳ. ಅದಕ್ಕೋಸ್ಕರ ಇಲ್ಲೊಂದು ಸಾಷ್ಟಾಂಗ ನಮಸ್ಕಾರ ಹಾಕ್ಲೇಬೇಕು ಸ್ನೇಹಿತರೆ. ಜೈ ರಾಯಣ್ಣ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.